ताजा बातम्यांसाठी महान करियरला सबस्क्राइब करा आणि बेल आयकॉनला क्लिक करा। कर्नाटकात गुरुवारपासून 10वी परीक्षांना प्रारंभ। कर्नाटक राज्यातील 10वी परीक्षा गुरुवारी 25 रोजी पासून सुरुवात होत आहेत। या पार्श्वभूमीवर निपाणी शहरातील 4 केंद्रांवर गट शिक्षण अधिकारी व शारीरिक शिक्षक अधिकारी वीके सनमुरे यांनी या केंद्राची पाहणी केली। कर्नाटक राज्यात 10वीच्या परीक्षा मार्च महिन्यात घेण्यात येतात, पण या कोरोना संसर्ग रोगामुळे परीक्षेची तारीख पुढे ढकलण्यात आली आहे। कर्नाटक राज्याचे शिक्षण मंत्री 25 जून ही तारीख त्यांनी सुनावली। गुरुवारपासून कर्नाटक राज्यात 10वीच्या परीक्षा सुरू होणार आहेत। निपाणी तालुक्यातील एकूण 12 केंद्र व निपाणी शहरातील 4 केंद्र आहेत। शिस्त व कठोर नियम लागू करण्यात आले आहेत। प्रत्येक केंद्रात 200 मीटरच्या आत विद्यार्थ्यांचे पालक, नातेवाईक, इतर कुणालाही प्रवेश दिला जाणार नाही। केंद्राच्या प्रवेशद्वारावर प्रत्येक विद्यार्थ्याला मास्क, सोशल डिस्टन्स, हँड सॅनिटायझर, थर्मल टेस्टिंग चेक करूनच, तसेच वर्गातील प्रत्येक बेंचमध्ये सामाजिक अंतर ठेवूनच, तसेच औषधाच्या फवारणीसह एक सुसज्ज धोरण तयार केलं जात आहे। शिवाय प्रत्येक केंद्रात वर्गात सीसीटीव्ही कॅमेरा बसवण्यात आला आहे। निपाणी वलयद नाळे SSLC परीक्षे प्रारंभवागुवंतह निट्टिनल्ली एल्ल रीतिय मुंजागृता क्रमगळन्नु कैगोळ्ळलागिदे। ನಮ್ಮ ನಿಪ್ಪಾನಿ ವಲಯದಲ್ಲಿ 12 ಕೇಂದ್ರಗಳಿತ್ತು। ನಿಪ್ಪಾನಿ ಸಿಟಿಯಲ್ಲಿ 4 ಪರೀಕ್ಷಾ ಕೇಂದ್ರಗಳು, 4 ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಯಾನಿಟೈಸ್ ಮಾಡೋದು, ಮಕ್ಕಳಿಗೆ ಮಾಕ್ ಡ್ರಿಲ್ ಮಾಡೋದು, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ತುಂಬ ಕಾಳಜಿಯಿಂದ ಕೆಲಸವನ್ನು ನಿರ್ವಹಿಸಿದ್ದಾರೆ। ಆ ಕುರಿತು ನಾವೆಲ್ಲರೂ ಕೂಡ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಾಗಿದೆ। ನಮ್ಮಲ್ಲಿ ಒಟ್ಟು 4205 ಮಕ್ಕಳು ಪರೀಕ್ಷೆಗೆ ಕೂತಿದ್ದಾರೆ। 34 ಮಕ್ಕಳು ನಮ್ಮ ತಾಲೂಕಿನಿಂದ ಔಟ್ ಮೈಗ್ರೇಟ್ ಆಗಿ ಹೋಗಿದ್ದಾರೆ। 27 ಮಕ್ಕಳು ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ಪರೀಕ್ಷೆಗೆ ನಮ್ಮ ಕೇಂದ್ರಕ್ಕೆ ಬರ್ತಾ ಇದ್ದಾರೆ। ಆ ಎಲ್ಲಾ ಮಕ್ಕಳಿಗೂ ಕೂಡ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಆ ಟಿಕೆಟ್ ಅನ್ನು ಕೂಡ ಕೊಡಲಾಗಿದೆ। ಮತ್ತೆ ಸಾಕಷ್ಟು ನಮ್ಮ SSLC ಬೋರ್ಡ್ ನಿಂದ ಬಂದಿರತಕ್ಕಂತ ಭಿತ್ತಿ ಪತ್ರಗಳನ್ನು ಹಂಚಿ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗತಕ್ಕಂತ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಕೂಡ ಪರೀಕ್ಷೆ ಯಾವದೇ ರೀತಿಯಾದಂತ ಭಯವನ್ನು ಪಡಬಾರದು ಅನ್ನುವಂತ ಮಾಸ್ಕ್ ಧರಿಸಿಕೊಂಡು ಬರುವಂತ ನಿಟ್ಟಿನೊಳಗೆ ಪೂರ್ವ ಯೋಜಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸ್ಕೌಟ್ ಗೈಡ್ಸ್ ನಿಂದ ಬಂದಿರತಕ್ಕಂತ ಮಾಸ್ಕ್ ಕೂಡ ಈಗಾಗಲೇ ವಿತರಣೆ ಮಾಡಲಾಗಿದೆ। ಮತ್ತೆ ಎಲ್ಲಾ ಮಕ್ಕಳು ಕೂಡ ತಮ್ಮ ಆಹಾರವನ್ನು ನೀರನ್ನು ತಾವೇ ತರುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ। ಎಲ್ಲಾ ಸೂಪರ್ವೈಸರ್ಸ್, ಸೆಟ್ಟಿಂಗ್ ಸ್ಕ್ವಾಡ್, ಆಮೇಲೆ ಅಡಿಷನಲ್ ನಮ್ಮ ಚೀಫ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತಮ್ಮ ತಮ್ಮ ಹಂತದಲ್ಲಿ ಎಲ್ಲಾ ಕೇಂದ್ರಗಳಲ್ಲಿ ಸಭೆಗಳನ್ನು ನಡೆಸಿ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ। ವೈದ್ಯಾಧಿಕಾರಿಗಳ ಒಂದು ಮಾರ್ಗದರ್ಶನ, ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿ, ನಾಳೆನೇ ದಿನ ನಮ್ಮ ನಿಪಾನಿಯಲ್ಲಿ ಸಂತೆ ಇರೋದ್ರಿಂದ ನಮ್ಮ ನಗರಪಾಲಿಕೆ ಆಯುಕ್ತರು ಕೂಡ ಆ ಒಂದು ಸಂತೆಯ ಸಮಯವನ್ನು ಶಿಫ್ಟ್ ಮಾಡ್ತೀವಿ, ಮಧ್ಯಾಹ್ನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ। ಮತ್ತೆ ಅಲ್ಲಿ ಎಲ್ಲೂ ಕೂಡ ಪಾಲಕರಿಂದಾಗಲಿ ಸಮುದಾಯದಿಂದಾಗಲಿ ಮಕ್ಕಳಿಗೆ ತೊಂದರೆ ಆಗಬಾರದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ಒಂದು ನಮ್ಮ ದೈಹಿಕ ಶಿಕ್ಷಕರು ಸಾಕಷ್ಟು ಸ್ಕೌಟ್ ಗೈಡ್ಸ್ ಟೀಚರ್ಸ್ ಜೊತೆ ಸೇರಿಕೊಂಡು ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ಮಾಕ್ ಡ್ರಿಲ್ ಇವತ್ತು 12 ಕೇಂದ್ರಗಳಲ್ಲಿ ಮಾಡಿದ್ದಾರೆ। ಯಾವುದೂ ಮಗು ಕೂಡ ಯಾವುದೇ ರೀತಿಯಾದಂತ ಭಯ ಪಡುವಂತ ಅಗತ್ಯ ಇಲ್ಲ। ಪಾಲಕರಲ್ಲಿಯೂ ಕೂಡ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂತಂದ್ರೆ ಇವತ್ತು ಇಲಾಖೆ ಮತ್ತೆ ನಮ್ಮ ಸರ್ಕಾರ ಮಕ್ಕಳ ಪರೀಕ್ಷೆಯನ್ನ ಮಕ್ಕಳ ಒಂದು ಸುರಕ್ಷತಾ ಹಿತದೃಷ್ಟಿಯಿಂದ ಮಕ್ಕಳ ಸುರಕ್ಷತೆನೇ ನಮ್ಮ ಮೂಲ ಧ್ಯೇಯ, ಅದನ್ನು ಇಟ್ಕೊಂಡು ಯಾವುದೂ ತೊಂದರೆ ಆಗಲಾರದಂತಹ ಒಂದು ಪ್ಲಾನ್ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನಿರಂತರವಾಗಿ ಮಾಡ್ತಾ ಇದ್ದಾರೆ। ಸನ್ಮಾನ್ಯ ಉಪನಿರ್ದೇಶಕರು ಕೂಡ ಮೇಲಿನ ಮೇಲೆ ವ್ಯವಸ್ಥಿತಿ ಬಗ್ಗೆ ಮತ್ತೆ ಯಾವುದೂ ತೊಂದರೆ ಬಗ್ಗೆ ಏನಾದರೂ ತೊಂದರೆಗಳಿದ್ರೆ ತಕ್ಷಣ ಸಂಪರ್ಕ ಬೇಕು ಅಂತ ಸಂಪರ್ಕ ಮಾಡಬೇಕು ಅಂತ ಪ್ರತಿ ಕೇಂದ್ರದಲ್ಲಿ ಕೂಡ ಒಂದು ಹೆಲ್ಪ್ ಡೆಸ್ಕ್ ಕೂಡ ಮಾಡಿದ್ದೇವೆ। ದೂರವಾಣಿ ಮಾಡಲಿಕ್ಕೆ, ದೂರವಾಣಿ ಸಂಪರ್ಕ ಮಾಡಲಿಕ್ಕೆ ಕೂಡ ಕೇಂದ್ರಕ್ಕೆ ಒಬ್ಬರು ನೋಡಲ್ ಆಫೀಸರ್ ನೇಮಿಸಿದ್ದೇವೆ। ನಾಳಿನ ದಿನ ಎಲ್ಲ ಮಕ್ಕಳು ಹಾಜರ ಆಗಿದ್ದಾರೆ ಇಲ್ವೋ ಅನ್ನುವಂತಹ ಒಂದು ದೂರವಾಣಿಯಿಂದ ಎಲ್ಲ ಮಕ್ಕಳನ್ನ ವ್ಯವಸ್ಥಿತವಾಗಿ ಪರೀಕ್ಷೆಗೆ ಕೂಡಿಸಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಸಹ ಶಿಕ್ಷಕರು ನಮ್ಮ ಎಲ್ಲಾ ಸಂಘಟನೆಗಳು
ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಕೂಡ ಈ 10ನೇ ತರಗತಿ ಮಕ್ಕಳಿಗೋಸ್ಕರ ಸ್ಕೌಟ್ ಗೈಡ್ಸ್ ಎಲ್ಲಾ ಪ್ರೌಢ ಶಾಲೆ ಮುಖ್ಯೋಪಾಧ್ಯಾಯರ ಯೂನಿಯನ್ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಇವತ್ತು ಸಮುದಾಯ ಕೂಡ ಕೈ ಜೋಡಿಸಿದೆ ಎಲ್ಲರಿಗೂ ಕೂಡ ನಾನು ವಿನಂತಿ ಏನಂತಂದ್ರೆ ಎಲ್ಲಾ ಮಕ್ಕಳು ಪರೀಕ್ಷೆಗೆ ಬರುವಂತ ನಿಟ್ಟಿನೊಳಗೆ ಪ್ರೋತ್ಸಾಹ ಮಾಡ್ರಿ ಸಾರಿಗೆ ಸೌಲಭ್ಯ ಕೂಡ 12 ಒಂದು ನಾವು ಸಾರಿಗೆ ಸೌಲಭ್ಯ ಮಕ್ಕಳಿಗೋಸ್ಕರ ನಮ್ಮ ಕೆಎಸ್ಆರ್ಟಿಸಿ ಇಂದ 5 ಮಾರ್ಗಗಳು ನಿಪ್ಪಾಣಿ ವಲಯದಲ್ಲಿ 3 ಮಾರ್ಗಗಳು ಚಿಕ್ಕೋಡಿ ವಲಯದಲ್ಲಿ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡು ಖಾಸಗಿ ವಾಹನಗಳು ಕೂಡ ಶಾಲೆಯವರು ಮಾಡ್ಕೊಂಡಿದ್ದಾರೆ ಒಟ್ಟಿನ ಮೇಲೆ ಯಾವುದೇ ಮಗು ಈ ಬರ್ಲಿಕ್ಕೆ ಹೋಗಲಿಕ್ಕೆ ತೊಂದರೆ ಆಯಿತು ಅಂತ ಪರೀಕ್ಷೆಯಿಂದ ವಂಚಿತ ಆಗಬಾರದು ಅಂತ ಹೇಳಿ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ಕೇಂದ್ರದಲ್ಲಿ ಒಂದು ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ತುರ್ತು ಚಿಕಿತ್ಸಾ ವಾಹನ ಅಂತ ಒಂದು ವಾಹನವನ್ನು ಕೂಡ ನಿಲ್ಲಿಸಲಿಕ್ಕೆ ಹೇಳಿದೀವಿ ಫಸ್ಟ್ ಏಡ್ ಬಾಕ್ಸ್ ಇದೆ ಏನಾದರೂ ಅಂತ ಸಂದರ್ಭ ಬಂತಂದ್ರೆ ಮಕ್ಕಳನ್ನು ಕರೆದುಕೊಂಡು ಬಂದು ಮತ್ತೆ ಬಿಡಲಿಕ್ಕೆ ಕೂಡ ಮತ್ತೊಂದು ವಾಹನವನ್ನ ಖಾಸಗಿ ವಾಹನವನ್ನು ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ಕೇಂದ್ರದಲ್ಲಿ ಒಟ್ಟಾರೆಯಾಗಿ ಯಾವುದೋ ಮಗು ತೊಂದರೆ ಆಗಲಾರದಂತೆ ಭಯಮುಕ್ತ ವಾತಾವರಣದಲ್ಲಿ ಪರೀಕ್ಷೆಗೆ ಅಟೆಂಡ್ ಆಗಿ ಒಳ್ಳೆ ಅಂಕಗಳನ್ನು ಗಳಿಸಲಿ ಅಂತ ನಮ್ಮ ಆಶೆ ಇದೆ ಅದು ಈಡೇರುತ್ತೆ ತಾವೆಲ್ಲರೂ ಕೂಡ ನಮ್ಮ ಶಿಕ್ಷಕ ಬಳಗ ಒಂದು ಪ್ರೋತ್ಸಾಹ ಎಲ್ಲರೂ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣ ಒಂದು ಸಹಕಾರ ನಮ್ಮ ಇಲಾಖೆದಿದೆ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಪಾಲಕರಲ್ಲಿ ಮಕ್ಕಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು 4 ಕೇಂದ್ರಗಳ ವಿಜಿಟ್ ಆಗಿದೆ ಸರ್ ನಿನ್ನೆ ಒಂದು 6 ಕೇಂದ್ರ ಮಾಡಿದೀವಿ ಇನ್ನು ಮಧ್ಯಾಹ್ನ ಮೇಲೆ ಇನ್ನು ಉಳಿದಂತ 12 ಕೇಂದ್ರಗಳನ್ನು ವಿಜಿಟ್ ಮಾಡಿ 12 ಕೇಂದ್ರಗಳನ್ನು ನಾವು ನಮ್ಮ ಟೀಮ್ ನಲ್ಲಿ ಎಲ್ಲರೂ ಸೇರಿಕೊಂಡು ವಿಜಿಟ್ ಮಾಡಿದೀವಿ ಎಲ್ಲಾ ಡೆಸ್ಕ್ ಗಳದಾವ ಸರ್ ಪ್ರತಿ ರೂಮ್ ನಲ್ಲಿ 20 ಡೆಸ್ಕ್ ಗಳು ಅವು ಸುರಕ್ಷಿತವಾಗಿ ಇರುವಂತದ್ದನ್ನ ನೋಡ್ಕೊಂಡಿವಿ ಮತ್ತೆ ಎಲ್ಲಾ ಕೇಂದ್ರಗಳು ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ ಇವತ್ತು ಯಾವುದೇ ಭಯ ಇಲ್ಲ ನಾಳಿನ ದಿನ ನೇರವಾಗಿ ಮಕ್ಕಳು ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡು ಪರೀಕ್ಷೆಗೆ ಬರಲಿಕ್ಕೆ ಅವಕಾಶ ಇದೆ 12 ಜನ ಚೀಫ್ ಸೂಪರಿಂಟೆಂಡೆಂಟ್ ಇದ್ದಾರೆ ಸರ್ 7 ಜನ ಅಡಿಷನಲ್ ಚೀಫ್ ಸೂಪರಿಂಟೆಂಡೆಂಟ್ ಇದ್ದಾರೆ 12 ಜನ ಜಾಗೃತ ದಳದ ಸಿಬ್ಬಂದಿ ಇದೆ ಅದಕ್ಕೆ ಬೇರೆ ಬೇರೆ ಇಲಾಖೆಯಿಂದ ಪ್ರತಿ ಒಂದು ಕೇಂದ್ರಕ್ಕೆ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶ ಪಡ್ಕೊಂಡು ಪ್ರತಿ ಕೇಂದ್ರಕ್ಕೆ ಒಬ್ಬೊಬ್ಬರು ಕ್ಲಾಸ್ 1 ಆಫೀಸರ್ ಕೂಡ ಬೇರೆ ಇಲಾಖೆಯ ಆಫೀಸರ್ಸ್ ನಿಯುಕ್ತಿ ಮಾಡಿದ್ದಾರೆ ಪರೀಕ್ಷೆಯ ಅಬ್ಸರ್ವರ್ ಅಂತೇಳಿ ಮತ್ತೆ ಅದಲ್ಲದೇ ಎಲ್ಲ ರೂಮ್ ಸೂಪರ್ವೈಸರ್ ಪ್ರತಿ ಕೇಂದ್ರದಲ್ಲಿ 2 ಅಡಿಷನಲ್ ಕೊಠಡಿಗಳನ್ನು ಮಾಡಿದ್ದೇವೆ ಅಕಸ್ಮಾತ್ ಯಾವುದಾದ್ರೂ ಮಗು ಕೆಮ್ಮು ನೆಗಡಿ ಜ್ವರ ಬಂದ್ರೆ ಆ ಮಕ್ಕಳಿಗೋಸ್ಕರನೇ ಸಪರೇಟ್ 2 ಕೊಠಡಿಗಳು ಅವರಿಗೆ 2 ಸೂಪರ್ವೈಸರ್ಸ್ ಸಪರೇಟ್ ಅಡಿಷನಲ್ ಆಗಿ ನಾವು ಇಟ್ಕೊಂಡಿದ್ದೀವಿ ಮತ್ತೆ ಇದರ ಜೊತೆಗೆ ನಮ್ಮಲ್ಲಿ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಮಕ್ಕಳು 3 ಕೇಂದ್ರಗಳಲ್ಲಿದ್ದಾರೆ 39 ಮಕ್ಕಳು ಬೋರ್ಗಾಂವ್ದಲ್ಲಿ 100 ಮಕ್ಕಳು ಬೇಡಿಕೆ ಸೆಂಟರ್ದಲ್ಲಿ 1 ಮಗು VSM ಸೆಂಟರ್ದಲ್ಲಿ ಆ ಮಕ್ಕಳಿಗೆ ಕೂಡ N95 ಮಾಸ್ಕ್ ಅನ್ನು ಇಲ್ಲ ನಾವು ನಮ್ಮ ವೈದ್ಯಾಧಿಕಾರಿಗಳು ಒದಗಿಸಿದ್ದಾರೆ ಅದನ್ನು ಕೂಡ ನಾವು ನಿನ್ನೆ ತಾನೆ ಹೋಗಿ ಮಕ್ಕಳಿಗೆ ಕೊಟ್ಟು ಬಂದಿದ್ದೇವೆ ಮತ್ತೆ ಅಲ್ಲಿ ಸೂಪರ್ವೈಸರ್ ನಿಪ್ಪಾಣಿ ತಾಲೂಕೆಚೆ ಗಟ್ ಶಿಕ್ಷಣಾಧಿಕಾರಿ ಶ್ರೀಮತಿ ರೇವತಿ ಮಠದ ಯಾನಿ ಮಹಾನ್ಕರೇಶಿ ಬೋಲ್ತಾನ ಹಿ ಮಾಹಿತಿ ದಿಲಿ ಮಹಾನ್ಕರೆ ನಿಮ್ಸಾಟಿ ನಿಪ್ಪಾಣಿ ಹುನ್ ಗೌತಮ್ ಜಾಧವ್.